ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ತುಮಕೂರು ನಗರದ ಕೆಆರ್ ಬಡಾವಣೆಯ ರಾಮ ಮಂದಿರದಲ್ಲಿ ತುಮಕೂರು ದಸರಾ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ತುಮಕೂರು ದಸರಾ ಸಮಿತಿಯ ಉತ್ಸವ ಸಮಿತಿ ಅಧ್ಯಕ್ಷ ಕೋರಿ ಮಂಜುನಾಥ್ ಮಾತನಾಡಿ, ತುಮಕೂರಿನ ಜನತೆಯ ಸಹಾಯ ಮತ್ತು ಸಹಕಾರದಿಂದ ಕಳೆದ 33 ವರ್ಷಗಳಿಂದ ಸಾಂಪ್ರದಾಯಿಕ ದಸರಾ ಉತ್ಸವವನ್ನು ಯಶಸ್ವಿಯಾಗಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಿದ್ದೇವೆ. ಈ ವರ್ಷದ ಉತ್ಸವ ಆಚರಣೆಗಾಗಿ 3 ತಿಂಗಳ ಹಿಂದೆ ಜಿಲ್ಲಾಡಳಿತಕ್ಕೆ ಸ್ಥಳಾವಕಾಶ ಮಾಡಿಕೊಡಲು ಕೋರಿಕೆಯ ಪತ್ರವನ್ನು ಸಲ್ಲಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿಯೂ ಆಚರಣೆಗೆ ಅವಕಾಶ ಮಾಡಿಕೊಡಬೇಕಾಗಿ ಕೇಳಿದ್ದೇವೆ. ಆದರೆ ಇದುವರೆಗೂ ಜಿಲ್ಲಾಡಳಿತ ತುಮಕೂರು ದಸರಾ ಸಮಿತಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎಂಬುದು ನೋವಿನ ಸಂಗತಿಯಾಗಿದೆ. ಸಾಂಪ್ರದಾಯಿಕ ವಿಧಿವಿಧಾನಗಳನ್ನು ಅನುಸರಿಸುವ ಬಗ್ಗೆ ಹಾಗೂ ವೈವಿಧ್ಯಮಯ ಸಂಪ್ರದಾಯಗಳನ್ನು ಗೌರವಿಸುವ ಬಗ್ಗೆ ಎಲ್ಲಿಯೂ ಉಲ್ಲೇಖವಾಗಿಲ್ಲ ಎಂಬ ನೋವು ಜನತೆಯಲ್ಲಿ ಕಂಡುಬಂದಿದೆ ಎಂದು ತಿಳಿಸಿದರು. ದಸರಾ ಸಮಿತಿಯ ಖಜಾಂಚಿ ಜಿಎಸ್ ಬಸವರಾಜು ಮಾತನಾಡಿ, ಜಿಲ್ಲಾಡಳಿತ ದಸರಾ ಪೂರ್ವಭಾವಿ ಸಭೆಗೂ ದಸರಾ ಸಮಿತಿಯ ಪದಾಧಿಕಾರಿಗಳನ್ನು ಅಧಿಕೃತವಾಗಿ ಆಹ್ವಾನಿಸಿಲ್ಲ. ಈ ಹಿನ್ನೆಲೆಯಲ್ಲಿ ತುಮಕೂರು ದಸರಾ ಸಮಿತಿ ಸಾಂಪ್ರದಾಯಿಕವಾಗಿ ಧಾರ್ಮಿಕ ವಿಧಿವಿಧಾನಗಳಿಗನುಗುಣವಾಗಿ ನವರಾತ್ರಿ ಉತ್ಸವವನ್ನು ಮತ್ತು ಶಮಿ ಪೂಜೆಯನ್ನು ತುಮಕೂರಿನ ಕೆಆರ್ ಬಡಾವಣೆಯಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಆಚರಿಸಲು ನಿಶ್ಚಯಿಸಿದೆ. ಈ ಸಾಂಸ್ಕೃತಿಕ ಧಾರ್ಮಿಕ ದಸರಾ ಉತ್ಸವಕ್ಕೆ ತುಮಕೂರು ಜನತೆಯ ಸಹಕಾರವನ್ನು ಈ ಮೂಲಕ ದಸರಾ ಸಮಿತಿ ಕೋರುತ್ತದೆ. ಇದರೊಂದಿಗೆ ತುಮಕೂರು ನಗರದ ಆಸ್ತಿಕ ಬಂಧುಗಳ ಆಶಯದಂತೆ 10 ದಿನಗಳ ಕಾಲದ ವಿಶೇಷ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳನ್ನು ಹೊರತುಪಡಿಸಿ ಒಂದಷ್ಟು ಜನ ನಾಗರಿಕರನ್ನ ಈ ಸಮಿತಿ ಸದಸ್ಯರನ್ನಾಗಿ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಮಾಧ್ಯಮದವರು ಇದನ್ನ ಪರ್ಟಿಕ್ಯುಲರ್ ಆಗಿ ಅವರ ಹೆಸರುಗಳನ್ನು ಓದ್ತೀನಿ, ದಯವಿಟ್ಟು ಗಮನಿಸಬೇಕು. ಶ್ರೀಯುತ ಮುರುಳಿಧರ ಹಾಲಪ್ಪ, ಶ್ರೀ ತರಣೇಶ್, ಡಾಕ್ಟರ್ ರಫೀಕ್ ಅಹಮದ್, ಶ್ರೀ ಕುಮಾರ್, ಶ್ರೀ ಅರ್ಕರೆ ಶಂಕರ್, ವಾಲೆ ಚಂದ್ರಣ್ಣ, ಶ್ರೀಯುತ ಅನಿಲ್, ಶ್ರೀ ಮಹೇಶ್, ಶ್ರೀಮತಿ ನಾಗಮಣಿ, ಶ್ರೀ ದಿನೇಶ್, ಇವರೆಲ್ಲರೂ ಕೂಡ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾದಂಥ ವ್ಯಕ್ತಿಗಳು. ಇವರೆಲ್ಲರೂ ಕೂಡ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಈ ಪಟ್ಟಿಯನ್ನು ಘೋಷಣೆ ಮಾಡಿದ್ದಾರೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಆಶಯಗಳಿಗೆ ವಿರುದ್ಧವಾಗಿ ಇದನ್ನು ಮಾಡಿದ್ದಾರೆ. ಅವರೇ ಮಾಧ್ಯಮದಲ್ಲಿ ಹೇಳಿದ್ರು, ಯಾವ ತುಮಕೂರು ದಸರಾ ಕಾರ್ಯಕ್ರಮ ಯಾವುದೇ ಒಂದು ರಾಜಕೀಯ ಪಕ್ಷದ ಕಾರ್ಯಕ್ರಮವಾಗಬಾರದು ಅಂತ ಹೇಳಿದ್ರು. ಸಚಿವರ ಅನಿಸಿಕೆ ಅಭಿಪ್ರಾಯಗಳಿಗೆ ವಿರುದ್ಧವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರನ್ನು ಮಾತ್ರ ಈ ಸಮಿತಿನಲ್ಲಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಇದು ನಿಜಕ್ಕೂ ಕೂಡ ಅತ್ಯಂತ ನೋವಿನ ಸಂಗತಿ. ಮತ್ತೆ ಈ ಪಟ್ಟಿ ಗಮನಿಸಿದಾಗ ಈ ಪಟ್ಟಿಯಲ್ಲಿ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಈ ಸದಸ್ಯರನ್ನ ಏನಿದ್ದಾರೆ ಇವರೆಲ್ಲರೂ ಕೂಡ ರಾಜಕೀಯ ಒಂದು ಈ ಪಟ್ಟಿಯಲ್ಲಿ 90% ಹೆಚ್ಚು ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಇರುವಂತದ್ದನ್ನ ಈ ಪಟ್ಟಿಯಲ್ಲಿ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ರಾಜಕಾರಣಿಗಳು ಪ್ರತಿ ಮತ್ತು ಅಧಿಕಾರಿಗಳನ್ನ ಇಟ್ಕೊಂಡು ಜಿಲ್ಲಾಡಳಿತ ತುಮಕೂರು ದಸರಾ ಕಾರ್ಯಕ್ರಮ ಮಾಡಕ್ಕೆ ಹೊರಟಿದೆ. ನಾವು 33 ವರ್ಷಗಳಿಂದ ತುಮಕೂರು ಜನಗಳ ಸಹಕಾರದಿಂದ ಜನಗಳ ಮಧ್ಯೆ ಜನಗಳ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಮಾಡ್ತಾ ಬಂದಿದ್ವಿ. ಆದರೆ ಜಿಲ್ಲಾಡಳಿತ ಇದನ್ನ ಒಂದು ಈ ತುಮಕೂರು ದಸರಾವನ್ನ ಒಂದು ರಾಜಕಾರಣಿಗಳು ಅಥವಾ ಏನು ಈ ಅಧಿಕಾರಿಗಳು ಅವರು ದಸರಾ ಮಾಡೋಕ್ಕಂತ ಹೊರಟಿದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಸ್ಪಷ್ಟವಾಗಿದೆ. ಮತ್ತೆ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಏನು ಸರ್ಕಾರದಿಂದ ಅನುದಾನ ತಗೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದೆಯಾ, ಈ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಸರ್ಕಾರದ ಅನುದಾನ ತಗೊಂಡು ಒಂದು ರಾಜಕೀಯ ಪಕ್ಷದ ಕಾರ್ಯಕ್ರಮವಾಗಿ ಇದು ಬದಲಾವಣೆ ಮಾಡ್ತಾ ಇತ್ತಾ ರೂಪಿಸ್ತಾ ಇತ್ತಾ ಅನ್ನುವಂಥ ಅನುಮಾನ ಕೂಡ ನಮ್ಮದು ಇದೆ ಮತ್ತು ತುಮಕೂರು ಜನತೆಯ ಅಭಿಪ್ರಾಯ ಕೂಡ ಹೌದು. ಎರಡನೇದಾಗಿ ಮಾನ್ಯ ಸಚಿವರು ಒಂದು ಹೇಳಿಕೆಯನ್ನು ಮತ್ತೆ ಒಂದು ಹೇಳಿಕೆಯನ್ನು ಉಲ್ಲೇಖ ಮಾಡ್ತೀವಿ. ಅವ್ರು ಹೇಳಿದರೆ ಇದು ತುಮಕೂರು ದಸರಾ ಕಾರ್ಯಕ್ರಮ ಒಂದು ಧರ್ಮಕ್ಕೆ ಸೀಮಿತವಾದಂಥ ಕಾರ್ಯಕ್ರಮವೂ ಆಗಬಾರದು ಅನ್ನುವಂಥದ್ದು ಅವರು 200 ಬಾರಿ ಮಾಧ್ಯಮದಲ್ಲಿ ಹೇಳಿದರು. ಇದಕ್ಕೆ ನಮ್ಮ ಸಹಮತವಿಲ್ಲ, ತುಮಕೂರು ದಸರಾ ಸಹಮತವಿಲ್ಲ. ಕಾರಣ ಏನಂತ ಹೇಳಿದ್ರೆ
ತುಮಕೂರು ದಸರಾದ ವಿಧಿವಿಧಾನಗಳೇನಿದೆಯೋ, ಆಚರಣೆಗಳೇನಿದೆಯೋ, ನವರಾತ್ರಿ ಉತ್ಸವಗಳು ಏನಿದೆಯೋ, ಮತ್ತು ಧಾರ್ಮಿಕ ವಿಧಿವಿಧಾನಗಳು ಏನಿದೆಯೋ, ಸಂಪೂರ್ಣವಾಗಿ ಇದು ಒಂದು ಧರ್ಮಕ್ಕೆ ಸೀಮಿತವಾಗಿರುವಂಥ ಕಾರ್ಯಕ್ರಮ. ಮತ್ತು ಏನು ಸಾಮೂಹಿಕ ಶಿವಪೂಜೆ ವಿಜಯದಶಮಿ ಕಾರ್ಯಕ್ರಮ ಏನಿದೆಯೋ, ಇದು ಸನಾತನ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಕಾರ್ಯಕ್ರಮವೂ ಹೌದು. ಈ ವೇಳೆ ತುಮಕೂರು ದಸರಾ ಸಮಿತಿಯ ಅಧ್ಯಕ್ಷ ಬಿಎಸ್ ಬಾವಿಕಟ್ಟೆ ಮಂಜುನಾಥ್, ಶಾಸಕ ಜ್ಯೋತಿ ಗಣೇಶ್, ಉತ್ಸವ ಸಮಿತಿ ಅಧ್ಯಕ್ಷ ಕೋರಿ ಮಂಜುನಾಥ್, ದಸರಾ ಸಮಿತಿಯ ಖಜಾಂಚಿ ಜಿಎಸ್ ಬಸವರಾಜು, ಗೌರವ ಅಧ್ಯಕ್ಷ ಡಾಕ್ಟರ್ ಪರಮೇಶ್, ಪ್ರಧಾನ ಕಾರ್ಯದರ್ಶಿ ಮಹೇಶ್, ಮಾಧ್ಯಮ ಪ್ರಮುಖ್ ರಂಜಿತ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸಚಿನ್ ಎಸ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಕ್ಯಾಚಂದ್ರ ಗುಂಡ್ಲುಪೇಟೆ ಅಂಗನವಾಡಿ ಕೇಂದ್ರ ಆವರಣದಲ್ಲಿ ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಸಿಡಿಪಿಒ ನಾಗರಾಜು ಮಾತನಾಡಿ, ನಾವು ವಾಸಿಸುತ್ತಿರುವ ಪರಿಸರ, ಸೇವಿಸುತ್ತಿರುವ ಆಹಾರ, ನೀರು, ಗಾಳಿ ಸಂಪೂರ್ಣವಾಗಿ ಮಲಿನವಾಗಿದ್ದು ಅದಕ್ಕೆ ಕಾರಣಕರ್ತರು ನಾವೇ ಆಗಿದ್ದೇವೆ. ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವ ಉದ್ದೇಶವೇನೆಂದರೆ ಪ್ರತಿಯೊಬ್ಬರಲ್ಲೂ ತಳಮಟ್ಟದಲ್ಲಿ ಆಹಾರ ಸ್ವಚ್ಛತೆ ಹಾಗೂ ಶುಚಿತ್ವ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿಯೊಬ್ಬರೂ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತಮ ಗುಣಮಟ್ಟದ ಆಹಾರದ ಪ್ರಾಮುಖ್ಯತೆ, ಗರ್ಭಿಣಿ ಬಾಣಂತಿ ಮತ್ತು ಮಕ್ಕಳಲ್ಲಿ ಉತ್ತಮ ಪೌಷ್ಟಿಕಾಂಶ ವೃದ್ಧಿಸುವ ಆಹಾರ ಸಲಹೆ ಪಡೆದುಕೊಳ್ಳಲು ಸೂಚಿಸಿದರು. ನಿಮಗೆಲ್ಲ ಕಾರ್ಯಕರ್ತರಿಗೆಲ್ಲ ಗೊತ್ತಿದೆ, ಹೋದ ತಿಂಗಳಲ್ಲಿ ನಾವು ಒಂದು ವಾರವನ್ನು ಸ್ತನ್ಯಪಾನ ಸಪ್ತಾಹ ಅಂತ ಆಚರಣೆ ಮಾಡಿದ್ದೀವಿ. ಇವನ್ನೆಲ್ಲ ಯಾಕೆ ಮಾಡ್ತಿದ್ದೀವಿ ಅಂದರೆ, ನಾವು ಇವತ್ತು ಉಸಿರಾಡ್ತಕ್ಕಂಥ ಗಾಳಿ, ನಾವು ತಿಂತಕ್ಕಂಥ ಆಹಾರ, ನಾವು ಕುಡಿತಕ್ಕಂಥ ನೀರು, ಯಾವುದೂ ಕೂಡ ತನ್ನ ಶುದ್ಧತೆಯನ್ನು ಇವತ್ತು ಉಳಿಸ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಮಲಿನಾಗಿ, ಆ ಮಲಿನಕ್ಕೆ ಕಾರಣ ಕೂಡ ನಾವೇ ಅಲ್ವಾ? ಅದೇ ತಂತಾನೇ ನೀರು ಕೆಟ್ಟೋಗಿಲ್ಲ, ತಂತಾನೇ ಆಹಾರ ಹಾಳಾಗಿಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ಸಿಡಿಪಿಒ ನಾಗರಾಜು, ಪಿಒ ದಿನೇಶ್, ಗ್ರಾಮಾಂತರ ಸಿಡಿಪಿಒ ಶಶಿಧರ್, ಡಿಡಿ ಚೇತನ್, ಆರೋಗ್ಯ ಇಲಾಖೆಯ ಸಿಬ್ಬಂದಿ, ಇಂದ್ರಮ್ಮ, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಹಾಜರಿದ್ದರು. ರಮ್ಯಾಕೃಷ್ಣ, ಅಮೋಕ್ ಟಿವಿ, ತುಮಕೂರು. ರಾಯಭಾಗ ತಾಲೂಕಿನ ಹರೋಗೆರೆ ಪಟ್ಟಣದ ಡಾಕ್ಟರ್ ರಾಮ ಮನೋಹರ ಲೋಹಿಯ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆಯ ಕಾಳಿದಾಸ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯ ಸಭಾಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ರಾಯಭಾಗ ವತಿಯಿಂದ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನ ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ರಾಯಭಾಗ ತಾಲೂಕು ದಂಡಾಧಿಕಾರಿ ಸುರೇಶ್ ಮುಂಜೆ ಮಾತನಾಡಿ, ಹಿಂದೂ ಪರಂಪರೆಯಲ್ಲಿ ತಾಯಿಗೆ ಅತ್ಯಂತ ಮಹತ್ವದ ಸ್ಥಾನ ನೀಡಿದ ಭಾರತ ದೇಶದ ಸಂಸ್ಕೃತಿ ಮತ್ತು ಸಂಸ್ಕಾರದ ಪ್ರತೀಕವಾಗಿದೆ. ಸಸಿ ಮನುಷ್ಯನ ಅವಿಭಾಜ್ಯ ಅಂಗವಾಗಿದೆ. ಆದ್ದರಿಂದ ಸಸಿಯನ್ನು ಎಲ್ಲರೂ ನೆಟ್ಟು ಮಗುವಿನಂತೆ ಪೋಷಿಸಿ ಬೆಳೆಸಬೇಕು ಅಂತ ತಿಳಿಸಿದರು. ಸೂಕ್ತ ಸಾಗರ ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸದಾಡುವುದನ್ನು ರಸದ ಬೀಡೊಂದನು ಅಂತಕ್ಕಂಥ ಎಂ ಗೋಪಾಲಕೃಷ್ಣವರ ಕವಿಯ ವಾಣಿಯನ್ನು ನೆನೆಯುತ್ತಾ, ಅತ್ಯಂತ ಅರ್ಥಪೂರ್ಣವಾಗಿರತಕ್ಕಂಥ ಕಾರ್ಯಕ್ರಮ, ನಮ್ಮನ್ನು ನಾವು ಪ್ರಕೃತಿಯ ಮಡಿಲಿಗೆ ಅರ್ಪಿಸಿಕೊಳ್ತಕ್ಕಂಥ ಕಾರ್ಯಕ್ರಮದ ಉದ್ಘಾಟಕರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು. ಇವತ್ತಿನ ಕಾರ್ಯಕ್ರಮ ಏಕ್ ಪೇಡ್ ಮಾ ಕೆ ನಾಮ್ ಅಂತಕ್ಕಂಥದ್ದು. ನಾವೆಲ್ಲರೂ ಕೂಡ ಈಗ ನೋಡ್ರಲ್ಲೇ ಪ್ರಶ್ನೆ ಕೇಳ್ತಾನೆ, ಆಮೇಲೆ ಹಂಗೆ ಬರೀ ಮಾತಾಡ್ಬಿಟ್ರಲ್ಲ ವಕೀಲರು ಜಡ್ಜ್ ಸಾಹೇಬರು, ನಾನು ನಿಮಗೆಲ್ಲ ಪ್ರಶ್ನೆ ಕೇಳಬೇಕಾಗತ್ತೆ ಮತ್ತು ಆಮೇಲೆ ಲಕ್ಷ ಇಟ್ಟು ಕೇಳ್ರಿ. ಏಕ್ ಪೇಡ್ ಮಾ ಕೆ ನಾಮ್ ಅಂದ್ರೆ ನಾವು ಯಾರನ್ನೆಲ್ಲ ತಾಯಿ ಅಂತ ನಾವು ಕರಿತೀವಿ ಅಂತಕ್ಕಂಥದ್ದು ನಾವು ಮೊದಲು ಯೋಚನೆ ಮಾಡಬೇಕು. ನಾವು ಯಾರಿಗೆಲ್ಲ ತಾಯಿ ಅಂತೀವಿ? ನಮ್ಮ ತಾಯಿಯನ್ನ ತಾಯಿ. ಇದೇ ಸಂದರ್ಭದಲ್ಲಿ ಪ್ರಧಾನ ದಿವಾಣಿ ನ್ಯಾಯಾಧೀಶ ಪ್ರಿಯಾ ಭಟ್ಟಡ, ಸಂಸ್ಥೆಯ ಅಧ್ಯಕ್ಷ ಎನ್ಎಸ್ಎಚ್ ಚೌಗಲ, ಆಡಳಿತಾಧಿಕಾರಿ ಮಹಾದೇವಿ ಚೌಗಲ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಪ್ರಭು ದರೂರಾ, ಪುರಸಭೆಯ ಅಧ್ಯಕ್ಷ ವಸಂತಲಾಳಿ, ಉಪಾಧ್ಯಕ್ಷ ಬಸವರಾಜ್ ಅರಕೇರಿ, ಪುರಸಭೆ ಸದಸ್ಯ ಬಸವರಾಜ್ ಚೌಗಲ, ಬಿಆರ್ ಯಲಶೆಟ್ಟೆ, ಎಂಇ ಚಿಂಚಲಕರ, ಭರತೇಶ ಹಾಗೂ ಶಿಕ್ಷಕ ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಹದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಸಿಐಟಿಯು ಸಂಯೋಜಿತ ಅಡಿಯಲ್ಲಿ 10ನೇ ಜಿಲ್ಲಾ ಸಮ್ಮೇಳನ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 28ರಂದು ಈದ್ಗಾ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾನ್ವಿಯಲ್ಲಿ ಕಾಮ್ರೇಡ್ ಆರ್ಎಸ್ ಬಸವರಾಜು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ ವಸೂಲಿಗಾರ, ಕ್ಲರ್ಕ್, ಡಾಟಾ ಎಂಟ್ರಿ ಆಪರೇಟರ್ ಹಾಗೂ ನೀರು ಗಂಟಿಗಳನ್ನು ಸೇರಿದಂತೆ ಇನ್ನಿತರರನ್ನು ಸರ್ಕಾರಿ ನೌಕರರು ಅಂತ ಘೋಷಿಸಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ನಿರ್ವಹಿಸುವ ನೌಕರರಿಗೆ ನಿವೃತ್ತಿ ಅಥವಾ ಮರಣ ಹೊಂದಿದರೆ ಅವರಿಗೆ ಪ್ರತಿ ತಿಂಗಳು ಕನಿಷ್ಠ 6,000 ರೂಪಾಯಿ ಪಿಂಚಣಿ ನೀಡಬೇಕು ಅಂತ ಆಗ್ರಹಿಸಿದರು.
ಅಪ್ಡೇಟ್ ಮಾಡಬೇಕು ಅಂತ ಕೇಳಿದ್ದೀನಿ. ಗ್ರಾಮ ಪಂಚಾಯತಿಯಲ್ಲಿ 15 ಪಂಚಾಯತಿನ ಮೇಲ್ದರ್ಜೆಗೆ ಏರಿಸಬೇಕು. ಮೇಲ್ದರ್ಜೆಗೆ ಏರಿಸಿದ್ರೆ ಅಲ್ಲಿ ಗ್ರೇಡ್ ಒಂದು ಹೋಗ್ತಾರೆ, ಅಲ್ಲಿ ಪೋಸ್ಟ್ ಖಾಲಿ ಆಗ್ತಾರೆ. ನಮ್ಮ ಬಿರುದರಲ್ಲೂ 15 ವರ್ಷ 14 ವರ್ಷ 20 ವರ್ಷ ದುಡಿದಾರೆ, ಅವ್ರಿಗೆ ಪ್ರಮೋಷನ್ ಆಗಕ್ಕೆ ಸಾಧ್ಯ ಆಗ್ತೈತೆ ಅಂತ ಹೇಳಿ ಈ ಡಿಮ್ಯಾಂಡ್ ಇಟ್ಟು ನಾವು ಹೋರಾಟ ಮಾಡ್ತಾ ಇದೀವಿ. ಹಂಗಾಗಿ ಇವೆಲ್ಲರೂ ಇಟ್ಟು ನಾವು ಹೋರಾಟ ಮಾಡಿ ಸರ್ಕಾರದ ಮಧ್ಯೆ 3 ರೌಂಡ್ ಮಾತುಕತೆ ಆಗಿದೆ ಹೋರಾಟ ಮುಗಿದ ಮೇಲೆ, ಆದರೆ ಅಧಿಕಾರಿಗಳು ಜಾರಿ ಮಾಡ್ತಾ ಇದೆ. ಹಂಗಾಗಿ ನಮ್ಮ ಮಿನಿಸ್ಟರ್ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ, ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು, ಆದರೆ ಮಾಡ್ತಾ ಇದೆ. ಮತ್ತು ಅದ್ರ ಜೊತೆಗೆ ಭಾರಿ ಮುಖ್ಯವಾಗಿ ಕನಿಷ್ಠ ವೇತನ ಪ್ರತಿ 5 ವರ್ಷಕ್ಕೊಂದ್ಸಾರಿ ಕನಿಷ್ಠ ವೇತನ ಹೆಚ್ಚು ಮಾಡಬೇಕು ಅಂತ ಇದೆ ಕಾರ್ಮಿಕ ಇಲಾಖೆ ಕಾನೂನು ಪ್ರಕಾರ. ಆದರೆ 7 ವರ್ಷ ಆಗಿದೆ, ಆದರೆ ಹೆಚ್ಚು ಮಾಡ್ತಾ ಇಲ್ಲ. ನಾವು ಮೊನ್ನೆ ಸಂತೋಷ್ ಗೌಡ ಅವರು ಕಾರ್ಮಿಕ ಸಚಿವರ ಹತ್ರ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದ ಮೇಲೆ ಇಲ್ಲಾದ್ರು ಮಾಲೀಕರು 72 ಸ್ಕೀಮ್ ಬರ್ತೈತೆ ಅದರಲ್ಲಿ, ಮಾಲೀಕರು ಕೋರ್ಟ್ ಹೋಗಿದ್ದಾರೆ, ಅದು ಫೈನಲ್ ಆಗಿದೆ, ಅದು 6 ಗಂಟೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಮಾಲೀಕರು ಸಂಬಳ ಹೆಚ್ಚಿಗೆ ಮಾಡೋಕೆ ಕೊಡ್ತಾ ಇದ್ರು. ಹಂಗಾಗಿ ನಾವು ಸರ್ಕಾರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿರುವ ವಿಚಾರವಾಗಿ ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಜೆಡಿಎಸ್ನ ಎಂಎಲ್ಸಿ ಗೋವಿಂದ ರಾಜು ಪ್ರತ್ಯೇಕವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ಹೈಕೋರ್ಟ್ ತೀರ್ಪಿನ ವಿರುದ್ಧ ಕಾನೂನು ಹೋರಾಟ ಮಾಡಲು ಅವಕಾಶ ಇದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕೆಂದು ಕಾನೂನಿನಲ್ಲಿ ಇಲ್ಲ. ಕಾನೂನು ಹೋರಾಟಕ್ಕಾಗಿ ಮುಂದೆ ಹೋರಾಟ ಇರುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸಿಎಂ ಪ್ರಕರಣದಿಂದ ಸರ್ಕಾರಕ್ಕೆ ಮುಜುಗರ ಆಗಿಲ್ಲ, ಆಗುವುದೂ ಇಲ್ಲ. ಸಿದ್ದರಾಮಯ್ಯ ತೆರೆದ ಪುಟ, ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಪಾತ್ರವೇನು ಎಂದು ಈಗಲೂ ಅರ್ಥವಾಗಿಲ್ಲ. ರಾಜೀನಾಮೆ ಅನಿವಾರ್ಯವಾದರೆ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ. ಹೈಕೋರ್ಟ್ ತೀರ್ಪಿನಿಂದ ನಮಗೆ ಹಿನ್ನಡೆಯಾಗಿಲ್ಲ, ಕಾಂಗ್ರೆಸ್ಗೆ ಮುನ್ನಡೆಯಾಗಿದೆ. ನಮಗೂ ಬುದ್ಧಿ ಬಂದಿದೆ. ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ಮಾಡಲಿ, ಅದರಿಂದ ನಮಗೆ ಅನುಕೂಲ, ಎಚ್ಚೆತ್ತುಕೊಳ್ತೀವಿ. ಸಿಎಂ ಸಿದ್ದರಾಮಯ್ಯ ಅಭಿವೃದ್ಧಿ ದೃಷ್ಟಿ ಹೊಂದಿರುವ ಮನುಷ್ಯ, ನಾವು ತಪ್ಪು ಮಾಡಿದರೆ ಅದು ತನಿಖಾ ಸಂಸ್ಥೆಯಿಂದ ಸಾಬೀತಾಗಲಿ ಎಂದರು. ಕೋರ್ಟ್ ವಿಚಾರವನ್ನ ನಾವು ಏನ್ ಮಾತಾಡಿದ್ರು ತಪ್ಪಾಗುತ್ತೆ, ಮಾತಾಡಬಾರ್ದು. ಅದನ್ನ ತಿಳ್ಕೊಳ್ದೇನೆ ನಾವು ಮಾತಾಡೋದು ತಪ್ಪಾಗುತ್ತೆ. ಹಂಗೂ ನೀವು ಹೇಳಿದ ಪ್ರಕಾರವಾಗಿದ್ರೆ ಕಾನೂನು ಹೋರಾಟ ಮಾಡ್ತಾರೆ, ಇನ್ನು ಅದಕ್ಕೆ ಮೇಲಿನ ಕೋರ್ಟ್ಗೆ ಹೋಗ್ತಾರೆ ಅಷ್ಟೇ. ಖಂಡಿತವಾಗ್ಲೂ ಸರ್ಕಾರಕ್ಕೆ ಮುಜುಗರ ಆಗುವಂತ ಕೆಲಸ ನಾವು ಯಾರು ಸರ್ಕಾರದಲ್ಲಿ ನಾವು ಮಾಡಿಲ್ಲ, ಮಾಡೋದು ಇಲ್ಲ, ಅಂತ ಕೆಲಸ ಯಾವುದು ಆಗಿಲ್ಲ. ಹಾಗೂ ಎಲ್ರಿಗೂ ಗೊತ್ತಿರೋವಂಥ ವಿಚಾರಣೆ ಏನಾಗಿದೆ, ಹೆಂಗಾಗಿದೆ, ಡಾಕ್ಯುಮೆಂಟೇಷನ್ ಕೊಟ್ಟು ಯಾವ ಹಂತದಲ್ಲಿ ಆಗಿದ್ದು ಏನಾಗಿರುತ್ತೆ ಗೊತ್ತಿರೋ ವಿಚಾರಣೆ, ಗೊತ್ತಿಲ್ಲದೆ ಇರೋದೇನೂ ಇಲ್ಲ. ಆದ್ರೂ ಕೋರ್ಟ್ ಆದೇಶಕ್ಕೆ ನಾವು ತಲೆ ಬಾಗಬೇಕಾದ್ರೆ ಕೋರ್ಟ್ ಆದೇಶ ಕೊಟ್ಟು ಮೇಲಿನ ಕಾನೂನು ಹೋರಾಟ ಮಾಡಿದ್ದಾರೆ. ಈ ಒಂದು ವಿಚಾರದಲ್ಲಿ ಅವನೇನೋ ನಮ್ಮ ಸಿದ್ದರಾಮಣ್ಣ ಅವ್ರದ್ದು ಎಲ್ಲಾದ್ರೂ ಒಂದು ಸಿಗ್ನೇಚರ್ ಇದೆಯಾ, ಸಿದ್ದರಾಮಣ್ಣ ಅವ್ರ ಸೈಟ್ಗೆ ಏನಾದ್ರೂ ಬಂದಿದೆಯಾ, ಸಿದ್ದರಾಮಣ್ಣ ಅವ್ರಿಗೇನಾದ್ರೂ ಅವ್ರು ಹೇಳಿ ಮಾಡಿಸಿದಾರೆ ಇಲ್ಲ, ಅವ್ರ ಯಾವ್ದ ಅಧಿಕಾರಿ ಅವಧಿಯಲ್ಲಿ ಏನಾದ್ರೂ ಆಗಿದೆಯಾ ನೀವೇ ಹೇಳಿದೆ. ಅವ್ರ ಅಧಿಕಾರ ಅವಧಿಯಲ್ಲಿ ಆಗಿರೋದಿಲ್ಲ, ಅವ್ರು ಸಿಗ್ನೇಚರ್ ಮಾಡಿರಲ್ಲ, ಅವ್ರು ಅಪ್ರೂವಲ್ ಮಾಡಿರೋದಿಲ್ಲ, ಅವ್ರ ಅಧಿಕಾರ ಅವಧಿಯಲ್ಲಿ ಇದ್ದಾಗ ರಿಜೆಕ್ಟ್ ಮಾಡಿರುವಂತದ್ದು, ನನ್ನ ಅಧಿಕಾರದಲ್ಲಿ ನಾನು ಮಾಡಲ್ಲ ಅಂತ ರಿಜೆಕ್ಟ್ ಮಾಡಿರುವಂತ ಕೆಲಸವನ್ನ ಇವರೇ ಬೇಕು ಅಂತ ಮಾಡಿ ತಿರ್ಗಾ ಅದ್ರ ಮೇಲೆ ಈ ತರ ಮಾಡೋದು ಇದು ಒಳ್ಳೇದಲ್ಲ. ಸಿದ್ದರಾಮಣ್ಣ ಅವರು ಯಾವತ್ತಿದ್ರು ಅವರು ಒಂದು ಕಪ್ಪು ಚುಕ್ಕೆ ಇಲ್ಲದೆ ತೆರೆದ ಪುಸ್ತಕ ತರ ಇರುವಂತವರು ಸಿದ್ದರಾಮಣ್ಣ ಅವರು. ನಾವು ಅವ್ರ ಜೊತೆ 5 ವರ್ಷಗಳ ಕಾಲ ಕೆಲಸ ಮಾಡಿದ್ದೀವಿ, 13-18 ವರ್ಗೂ ನಾವೆಲ್ಲ ಜೊತೆಯಲ್ಲಿ ಇದ್ದೀವಿ. ಅವ್ರು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮನಸ್ಸು ಇರುವಂತ ಮನುಷ್ಯ ಅಂತ ಹೇಳಿದ್ರೆ ನಾವು ಹೇಳ್ಕೊಳ್ಳೋಕೆ ಆಗೋದಿಲ್ಲ. ಅಂತ ಅಭಿವೃದ್ಧಿಗೆ ಇರುವಂತ ಮನುಷ್ಯ ಆ ಮನುಷ್ಯನಿಗೆ ಅವ್ರ ಮಿಸ್ಸಸ್ಗೇನೋ ಸೈಟ್ ಕೊಟ್ಟಿದ್ದಕ್ಕೆ ಇವ್ರ ಮೇಲೆ ಪ್ಲಾಸ್ಟಿಕ್ ಬಿದ್ದು ಅದೇನು ನಮ್ಗೆ ಅರ್ಥನೇ ಆಗಿಲ್ಲ, ಅದು ಹೆಂಗೆ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ನಮಗೆ. ಇನ್ನು ಇವಾಗ ಹೋಗ್ತೀವಿ ನಾವು, ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಮುಳುವಾಗಲು ಹೋಗಿ. ಇವಾಗ ನೋಡಿ ಸರ್, ಇವಾಗ ನಿಮ್ಮ ಜೋಬಲ್ಲಿ ನಾನು ಪೆನ್ ಎತ್ಕೊಂಡಿದ್ದೀನಿ, ಅದೆಲ್ಲರಿಗೂ ಗೊತ್ತಿದೆ, ನೀವು ನೋಡಿದ್ದೀರಾ. ನಾನು ಕರೆಕ್ಟು, ಯಡಿಯೂರಪ್ಪನವ್ರ ಮೇಲೆ ಆ ತರ ಆರೋಪ ಬಂದಿತ್ತು ಅವಾಗ, ಅದರಿಂದ ತನಿಖೆ ಆಗಿತ್ತು, ತನಿಖೆ ಆಗಿ ಪ್ರೂವ್ ಮಾಡಿದ್ರು ಆಗಿತ್ತು. ಇವಾಗ ಇದೇನು ತನಿಖೆ ಆಗಿದೆಯಾ, ಪ್ರೂವ್ ಆಗಿದೆಯಾ, ಬೆಂಬಲ ಯಾರು, ಅವ್ರ ಪರವಾಗಿ ಬೆಂಬಲ, ಇವ್ರ ಪರವಾಗಿ ಬೆಂಬಲ ಅನ್ನೋದೇನೂ ಇಲ್ಲ. ಯಾರ ಪರನೂ ಇದೇನಿಲ್ಲ, ಯಾರ ಪರನೂ ಬೆಂಬಲ ಅಲ್ಲ. ಕಾನೂನು ಹೋರಾಟ ಮಾಡ್ತಾರೆ, ಕಾನೂನು ಹೋರಾಟ ಮಾಡಲಿ ಅಂತ ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಬೆಂಬಲ ಮಾಡಿ. ಖಂಡಿತವಾಗ್ಲೂ ನಾವು ಯಾವತ್ತೂ ಅಭಿಮಾನ ಇದೆ. ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರ ಬಳಿ ಎಂಎಲ್ಸಿ ಗೋವಿಂದರಾಜು ಮಾತನಾಡಿ, ಪ್ರಾಸಿಕ್ಯೂಷನ್ ಕೊಟ್ಟ ಕ್ಷಣ ಶಿಕ್ಷೆಯಾಗಬೇಕು ಎಂದೇನಿಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯ ನೈತಿಕತೆಯಿಂದ ರಾಜಕಾರಣ ಮಾಡುತ್ತಿದ್ದಾರೆ. ಅಧಿಕಾರದಲ್ಲೇ ಮುಂದುವರೆದರೆ ತನಿಖೆಗೆ ಸಮಸ್ಯೆ ಆಗುತ್ತೆ. ಸಿಎಂ ರಾಜೀನಾಮೆ ನೀಡುವುದು ಸೂಕ್ತ. ಸಾಮಾಜಿಕ ನ್ಯಾಯದಡಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ. ಯಡಿಯೂರಪ್ಪ ಅವರು ರಾಜೀನಾಮೆ ನೀಡಿದಂತಹ ರೀತಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ. ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣ ಎಸ್ಐಟಿ ತನಿಖೆ ಬೇಡ, ಕೇಂದ್ರದ ತನಿಖಾ ಸಂಸ್ಥೆಗೆ ನೀಡಲಿ. ಮೂಡ ಹಗರಣ ನಡೆದಿರುವುದು ಸ್ಪಷ್ಟ, ಆದರೆ ಅದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ ಎಂದಿದ್ದಾರೆ. ಎಸ್ಐಟಿ ಅನ್ನೋದು ಮೊದಲು ಯಾವುದೋ ಒಂದು ವಿಶೇಷವಾದ ಪ್ರಕರಣದಲ್ಲಿ ಎಸ್ಐಟಿಗೆ ಸರ್ತಿದ್ರು,
ಈಗ ಪ್ರತಿಯೊಂದು ಪ್ರಕರಣನೂ ಎಸ್ಐಟಿಗೆ ಕೊಡೋದ್ರಿಂದ ಈಗ ರಾಜ್ಯ ಪೊಲೀಸ್ ಇರ್ಬೋದು, COD ಇರ್ಬೋದು, ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳ ಮೇಲೆ ಒಂದು ನಂಬಿಕೆ ಇಲ್ಲ ಅಂತಂದ ಅರ್ಥ. ಎಸ್ಐಟಿ ಕೂಡ ರಾಜ್ಯ ಸರ್ಕಾರದ ಅಡಿಯಲ್ಲೇ ಕೆಲಸ ಮಾಡೋದ್ರಿಂದ ಏನು ವಿಶೇಷವಾಗಿ ನಾವು ಅದಕ್ಕೆ ಒಂದು ನಾವು ಎಕ್ಸ್ಪೆಕ್ಟ್ ಮಾಡಿ ಈಗ ಇದನ್ನ ಏನು ಈಗ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅವರೇ ಈಗ ರಾಜ್ಯ ಸರ್ಕಾರನೇ ತೀರ್ಮಾನ ಮಾಡಬೇಕಿದೆ ಯಾವ ರೀತಿ ಇದನ್ನ ತೀರ್ಮಾನ ಏನೋ ತನಿಖೆ ಆದ್ರೆ ಇದರಲ್ಲಿ ಸತ್ಯ ಹೊರಬರುತ್ತೆ ಅನ್ನೋದನ್ನ ರಾಜ್ಯ ಸರ್ಕಾರ ಈ ಸರ್ಕಾರ ಆಗ್ಬೋದು ಕುಮಾರಸ್ವಾಮಿ ಎಸ್ಐಟಿ ಕೂಡ ರಾಜ್ಯ ಸರ್ಕಾರದ ಅಡಿಯಲ್ಲೇ ಕೆಲಸ ಮಾಡಬೇಕು. ಇಲ್ಲ ನಮಗೆ ಇದನ್ನ ಮುಂದುವರೆದ ಭಾಗವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತ ಯಾವ್ದಾರ ಸಂಸ್ಥೆಗೆ ಕೊಟ್ಟರೆ ಒಳ್ಳೆಯದು. ಅದಕ್ಕೆ ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ ಈಗ ವಾಲ್ಮೀಕಿ ಹಗರಣ ಆಯ್ತು, ಸುಮಾರು 79 ಕೋಟಿ ರೂಪಾಯಿನ ಆಗಲ್ದು. ಅದು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಹಾಲಿ ಅಧ್ಯಕ್ಷ ಹಾಗೂ ಮಾಜಿ ಅಧ್ಯಕ್ಷರ ಮಧ್ಯೆ ಅಭಿವೃದ್ಧಿ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದಿದೆ. ಕೋಲಾರ ಹೊರವಲಯದ ನಾರಾಯಣಿ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ವಾರ್ಷಿಕ ಸಭೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳ ಹಾಲು ಒಕ್ಕೂಟ ನಿರ್ದೇಶಕರು ಹಾಗೂ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಸೇರಿದಂತೆ ಹಾಲು ಉತ್ಪಾದಕರು ಭಾಗಿಯಾಗಿದ್ದರು. ಸಭೆಯಲ್ಲಿ ಮಾತನಾಡಿದ ಶಾಸಕ ಹಾಗೂ ಕೋಚಿಮೂಲ ಅಧ್ಯಕ್ಷ ಕೆವೈ ನಂಜೇಗೌಡ, ಹಿಂದಿನ ಆಡಳಿತ ಮಂಡಳಿಯಲ್ಲಿ ಕಾಣದಷ್ಟು ಅಭಿವೃದ್ಧಿ ಕಳೆದ 1.5 ವರ್ಷದಿಂದ ಈ ಆಡಳಿತ ಮಂಡಳಿ ಕೈಗೊಂಡಿರುವ ನಿರ್ಧಾರದಿಂದ ಆಗಿದೆ. ಹಾಲು ಒಕ್ಕೂಟ ಸಾಕಷ್ಟು ಪ್ರಗತಿಯಾಗಿದೆ ಮತ್ತು ಲಾಭದಾಯಕವಾಗಿದೆ ಅಂತ ತಿಳಿಸಿದರು. ಇದಕ್ಕೆ ಸಭೆಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ ಮಾಜಿ ಹಾಲು ಒಕ್ಕೂಟದ ಅಧ್ಯಕ್ಷ ಕೆವಿ ನಾಗರಾಜ್, ತಮ್ಮ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ, ಆದರೆ ಇದನ್ನು ಟೀಕೆ ಮಾಡಲು ಸರಿಯಲ್ಲ ಅಂತ ವಾಗ್ವಾದ ಮಾಡಿದರು. ಸಭೆ ನಂತರ ಮಾತನಾಡಿದ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್, ಹಾಲು ಒಕ್ಕೂಟದಲ್ಲಿ ಏನೇ ಅಭಿವೃದ್ಧಿ ಆಗಿದ್ರೂ ಅದು ರೈತರ ಹಣದಿಂದ ಮಾತ್ರ. ಈಗಿನ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಹಾಲು ಉತ್ಪನ್ನ ಮಾರಾಟದಿಂದ ಯಾವುದೇ ಲಾಭ ಗಳಿಸಿಲ್ಲ, ಬದಲಾಗಿ ರೈತರಿಂದ ಸಂಗ್ರಹಿಸಲಾದ ಮೂಲಸೌಕರ್ಯ ನಿಧಿಯಿಂದಲೇ ಎಲ್ಲ ಕೆಲಸ ಆಗ್ತಾ ಇದೆ, ಅದು ಶಾಸಕರು ತಾವು ಸ್ವಂತ ದುಡ್ಡಿಂದ ಮಾಡಿದ್ದು ಎಂದು ಬಿಂಬಿಸಿಕೊಳ್ಳುತ್ತಿದ್ದಾರೆ ಅಂತ ಟೀಕಿಸಿದರು. ಇದಕ್ಕೆ ತಿರುಗೇಟು ಕೊಟ್ಟ ಕೋಚಿಮೂಲ್ ಅಧ್ಯಕ್ಷ ಶಾಸಕ ಕೆವೈ ನಂಜೇಗೌಡ, ಮಾಜಿ ಅಧ್ಯಕ್ಷರು ಅಧಿಕಾರದಲ್ಲಿ ಇಲ್ಲದೆ ಕಂಗಾಲಾಗಿದ್ದಾರೆ, ಮತಿ ಭ್ರಮಣಿಯಾಗಿ ವಿನಾಕಾರಣ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಅಂತ ವ್ಯಂಗ್ಯವಾಡಿದರು. ಡೈರಿ ಇದೆಲ್ಲ ಏನು ನೀವು ಹೇಳಿದ್ರಲ್ಲ ಅಭಿವೃದ್ಧಿ ಅಷ್ಟು ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ಅಂತ, ಅದೆಲ್ಲ ರೈತರ ಶ್ರಮ, ರೈತರ ಒಂದು ಇದರಿಂದ ಬೆವರಿನಿಂದ ಇವತ್ತು ನೀವು ಕೊಟ್ಟಿದ್ದೀರಿ. ಆದರೆ ಇವತ್ತು ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಇವತ್ತು ಫೀಡ್ ರೇಟ್ ಜಾಸ್ತಿ ಆಗ್ತಾ ಇದೆ, ಭೂಸ ರೇಟ್ ಜಾಸ್ತಿ ಆಗ್ತಾ ಇದೆ, ಅಂದರೆ ನಿರ್ವಹಣೆ ವೆಚ್ಚನೇ ಜಾಸ್ತಿ ಆಗ್ತಾ ಇದೆ. ಯಾರೂ ಕೂಡ ಇವತ್ತು ಹಾಲನ್ನು ಉತ್ಪಾದನೆ ಮಾಡಿ ಸಂಘಗಳಿಗೆ ಕೊಡುವಂಥ ಮನಸ್ಥಿತಿ ಅವರಿಗೆ ಕೆಟ್ಟೋಗಿದೆ. ಹಾಗಾಗಿ ಇವತ್ತು ಈ ಒಕ್ಕೂಟದವರು ರೈತರಿಗೆ ಉತ್ತೇಜನ ಕೊಡಬೇಕೇ ಹೊರತು ರೈತರನ್ನು ಹಾಲು ದರ ಕೊಡ್ರಿ ಅಂದರೆ ಅವ್ರನ್ನ ಬೇರೆ ಬೇರೆ ರೀತಿ ವರ್ತನೆ ಮಾಡೋದು ಸರಿಯಿಲ್ಲ. ಒಂದು ಇವತ್ತು ಗೋಲ್ಡನ್ ಡೈರಿ ಇರ್ಬೋದು ಅಥವಾ ಸೋಲಾರ್ ಪ್ಲಾಂಟ್ ಇರ್ಬೋದು, ಇನ್ನೊಂದು ಐಸ್ ಕ್ರೀಮ್ ಪ್ಲಾಂಟ್, ಇದೆಲ್ಲ ಕೂಡ ರೈತರಿಂದ ತಗೊಳ್ತಕ್ಕಂಥ ಒಂದು ಏನಪ್ಪ ಮೂಲಭೂತ ಸೌಕರ್ಯ ನಿಧಿ. ನಾವು ಹಿಂದೆ ಇದ್ದಾಗ ಕೂಡ 250 ಕೋಟಿ ಇತ್ತು. ಇದೇನು ಯಾರು ಅವ್ರು ಸಾಲ ಇಲ್ದಿರ ಮಾಡ್ತೀನಿ ಅಂತಾರಲ್ಲ, ಯಾಕೆ ಸಾಲ ಮಾಡಬೇಕು? ರೈತರು ಇಟ್ಕೊಂಡಿದ್ದೀರಲ್ಲ ನೀವು, ಲೀಟ್ರಿಗೆ 2 ರೂಪಾಯಿ 3 ರೂಪಾಯಿ ಪ್ರತಿದಿನ ಇಟ್ಕೊಂಡ್ರೆ ಎಷ್ಟಾಯಿತು? ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಕ್ರೋಢೀಕರಣ ಆಗಿದೆ. ಆ ಕ್ರೋಢೀಕರಣದಲ್ಲಿ ಮಾಡ್ತಾ ಇದ್ದೀರಪ್ಪ. ನೀವೆಲ್ಲಾದರೂ ಒಂದು ಕಡೆ ಗೌರ್ಮೆಂಟು ಇದು ಸರ್ಕಾರದಿಂದ ಅನುದಾನ ತಂದಿದ್ದೀರಾ? ಶಾಸಕರಿದ್ದೀರಿ, ನಿಮ್ಮದೇ ಸರ್ಕಾರ ಇದೆ, ಇದೆಲ್ಲ ಬೇಕಾದಷ್ಟು 250-300 ಕೋಟಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಲ್ಲ ಅಧ್ಯಕ್ಷರು. ಆ ಸರ್ಕಾರದಲ್ಲಿ ಇವರು ಒಂದು ಭಾಗ ಶಾಸಕರಾಗಿದ್ದಾರೆ. ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತಾರೆ ಅಂತ ಅವರ ಕಡೆಯಿಂದ ಒಂದು 50 ಕೋಟಿನೋ 100 ಕೋಟಿನೋ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಕಡೆ ಇವಾಗ ಚಿಕ್ಕಬಳ್ಳಾಪುರಕ್ಕೆ ನಾವು ತಂದಿದ್ದೀವಪ್ಪ, ಬೇಡ ಅದು ಚಿಕ್ಕಬಳ್ಳಾಪುರಕ್ಕೆ ಬೇಡ ಕೋಲಾರ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗುಂಡ್ಲುಪೇಟೆ ಪಟ್ಟಣದ ಪಡುಗೂರು ಹೊರವಲಯದ ಶಿವಕುಮಾರ್ ಎಂಬುವರ ಜಮೀನಿನಲ್ಲಿ ಹುಲಿ ಸೆರೆಗೆ ಇಟ್ಟಿದ್ದಂತಹ ಬೋನಿನಲ್ಲಿ ಚಿರತೆ ಸೆರೆಯಾಗಿದ್ದು ಗ್ರಾಮಸ್ಥರಿಗೆ ಡಬಲ್ ಶಾಕ್ ಎದುರಾಗಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಪಡುಗೂರು ಗ್ರಾಮದ ರೈತಾಪಿ ಜನರನ್ನ ಆತಂಕಕ್ಕೀಡು ಮಾಡಿದ್ದ ವನ್ಯ ಪ್ರಾಣಿಗಳ ಉಪಟಳ ದಿನದಿಂದ ದಿನಕ್ಕೆ ಉಲ್ಬಣವಾಗತೊಡಗುತ್ತಿದೆ. ಇನ್ನು ಕಳೆದ ವಾರವಷ್ಟೇ ರೈತರೊಬ್ಬರ ಜಮೀನಿನಲ್ಲಿ ಹಸುಗಳನ್ನು ಕೊಂದು ಮುಗಿಸಿದ್ದ ವ್ಯಾಘ್ರ ಆಗಾಗ್ಗೆ ಜಮೀನುಗಳಲ್ಲಿ ಸಂಚರಿಸುತ್ತಾ ಗ್ರಾಮಸ್ಥರು ಭಯಭೀತಿಗೊಳಪಡಿಸಿತು. ಇದಾದ ಬೆನ್ನಲ್ಲೇ ರೈತ ಸಂಘ ಹಾಗೂ ಸ್ಥಳೀಯರು ಪ್ರತಿಭಟಿಸಿ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರೈತರ ಪ್ರತಿಭಟನೆಗೆ ಮಣಿದ ಅರಣ್ಯ ಇಲಾಖೆ ಹುಲಿ ಸೆರೆಗೆ ಬೋನ್ ಇರಿಸಿ ಕಾರ್ಯಾಚರಣೆ ಶುರು ಮಾಡುತ್ತಿದ್ದರು. ಇನ್ನು ವ್ಯಾಘ್ರನ ಸೆರೆ ಹಿಡಿಯುವಲ್ಲಿ ವಿಫಲವಾಗಿದೆ. ಆದರೆ ಹುಲಿ ಸೆರೆಗೆ ಇರಿಸಿದ್ದ ಬೋನಿನಲ್ಲಿ ಚಿರತೆ ಲಾಕ್ ಆಗಿದ್ದು ರೈತರು ಮತ್ತಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಆದಷ್ಟು ಬೇಗ ಹುಲಿಯನ್ನ ಸೆರೆ ಹಿಡಿದು ಬೇರೆಡೆ ಸ್ಥಳಾಂತರಿಸಬೇಕು ಎಂದು ಆಗ್ರಹಿಸಿದ್ದಾರೆ.
ಬಿಟ್ಟು ನೋಡಿ ಬಿಟ್ಟು ನೋಡಿ ಗುಬ್ಬಿ ತಾಲೂಕಿನ ಹೊಸಕೆರೆಯಲ್ಲಿ ಎಣ್ಣೆ ಬೀಜ ಬೆಳೆಗಾರರ ಸಂಘದ ವತಿಯಿಂದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆ ಉದ್ಘಾಟಿಸಿ ಮಾತನಾಡಿದ ಎಣ್ಣೆ ಬೀಜ ಬೆಳೆಗಾರರ ಸಂಘದ ಅಧ್ಯಕ್ಷ ಗುರು ರೇಣುಕಾರಾಧ್ಯ, ಹಾಗಲವಾಡಿ ಹೋಬಳಿಯ ಬಹುತೇಕ ರೈತರು ಕಡಲೆಕಾಯಿ ಬೆಳೆಯನ್ನ ಮೂಲ ಬೆಳೆಯನ್ನಾಗಿ ಮಾಡಿಕೊಂಡು ಹೆಚ್ಚು ಹೆಚ್ಚು ಬೆಳೆಯುತ್ತಿದ್ದರು. ಆದರೆ ಇತ್ತೀಚೆಗೆ ಅಕಾಲಿಕ ಮಳೆ, ಕಾಡು ಪ್ರಾಣಿಗಳ ಕಾಟದಿಂದ ಕಡಲೆ ಬೆಳೆ ನಿಲ್ಲಿಸಿ ಅಡಿಕೆ ತೆಂಗು ಬೆಳೆ ಬೆಳೆಯಲು ಮುಂದಾಗಿದ್ದಾರೆ. ಆದ್ದರಿಂದ ಅಡುಗೆ ಎಣ್ಣೆ ಬೆಲೆ ಗಗನಕ್ಕೆ ಏರಿದೆ. ಅದರಲ್ಲೂ ಶುದ್ಧ ಅಡುಗೆ ಎಣ್ಣೆ ಸಿಗದೆ ಕಲಬೆರಕೆ ಎಣ್ಣೆ ಉಪಯೋಗಿಸುವಂತಾಗಿದೆ. ಹಿಂದೆ ರೈತರಿಗೆ ನಮ್ಮ ಸಹಕಾರ ಸಂಘದ ವತಿಯಿಂದ ಬಿತ್ತನೆಗೆ ಕಡಲೆ ಬೀಜ ಸರಬರಾಜು ಮಾಡುತ್ತಿದ್ರು, ಈಗ ಕೇಳುವವರೇ ಇಲ್ಲದಂತಾಗಿದೆ ಅಂತ ತಿಳಿಸಿದ್ರು. ನಾವು ಕಡಲೆ ಬೀಜ ತಂದು ಮಾರಾಟ ಅಂತ ಮಾಡುದು, ಇಲ್ಲಿ ಕಡಲೆ ಬೀಜ ಬೆಳೆಯೋರೇ ಕಡಲೆಕಾಯಿ ಬೆಳೆಯೋ ನಮ್ಮ ಆಗಲವಾಡಿ ಹೋಗ್ಬಿಡಿದ್ರೆ ಶಿವರಾಮಪುರ ಮಂಚಸೂರೆ ಹುಗಿಲ್ಕಟ್ಟೆ ಕಡಲೆಕಾಯಿ ಬೆಳೆದಿದ್ರು ಅಲ್ಲೇ. ಇವಾಗ ಯಾರು ಕಡೆ ಎಲ್ಲ ಅಲ್ಲೂ ಅಡಿಕೆ ಗಿಡ, ತೆಂಗಿನ ಗಿಡ, ಮಾವಿನ ಗಿಡ ಮಾಡಿಕೊಂಡು ಯಾರು ಬೆಳೆ ರಾಗಿನ 5,000 ರೂಪಾಯಿ ಆಗಿದೆ, ಅಕ್ಕಿ 60 ರೂಪಾಯಿ 70 ರೂಪಾಯಿ ಆಗಿದೆ ಒಂದು ಕೆಜಿ. ಯಾರೂ ಬೆಳೀತಾ ಇರೋದು, ಮನೆಗಾರು ಬೆಳೆದಾರಪ್ಪ ಅಂದ್ರೆ ಅದನ್ನು ಮಾಡಲ್ಲ ಯಾರಿಗೂ. ಹಾಗಾಗಿ ನಾವುಗಳ ಎಲ್ಲರೂ ಕೂಡ ನಾವು ಸೊಸೈಟಿ ಅಥವಾ ಅಗ್ನಿ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹಾಗಾಗಿ ನಾವು ಮುಂದಿನ ದಿನದಲ್ಲಿ ಅವರೆಲ್ಲ ಚರ್ಚೆ ಮಾಡಿ ಶೇರ್ ಪ್ರೈಸ್ ಮಾಡೋದು ಅಥವಾ ಇದು ಮಾಡೋದು ಮಾಡಿ ಒಂದು ವಾಟರ್ ಫೀಲ್ಡು ಮತ್ತು ಚರ್ಚೆ ಮಾಡಿ ತೀರ್ಮಾನ ತಗೊಂಡ್ರಿ ಅಂತ ಹೇಳ್ತಾ ಮುಂದಿನ ನಮ್ಗೇನಪ್ಪ ಅಂತಂದ್ರೆ ಮೇನ್ ಈ ಸಾರಿ 23-24 ಇಲ್ಲಿ ನಮ್ಮ ಉಪಾಧ್ಯಕ್ಷ ಹೇಳಿದಾಗೆ ಅತಿ ಹೆಚ್ಚು ಸದಸ್ಯರು ನಮ್ಮ ಏನು ಜನರಲ್ ಬಾಡಿಗೆ ಬಂದಿದೆ. ಯಾಕೆಂದ್ರೆ ನೀವು ಬಂದ್ರೆ ವ್ಯಾಪಾರನೇ ಇಂಪ್ರೂವ್ ಆಗ್ತದೆ, ನಗಕ್ಕೂ ಕೂಡ ಬಂದು ಕೇಳ್ತಾರಪ್ಪ, ಒಬ್ಬರ ಇನ್ನೊಬ್ರು ಕೇಳ್ತಾರಪ್ಪ ಅಂತ ಹೇಳಿ ನಮ್ಮ ಸಿಬ್ಬಂದಿಗಿರ್ಬೋದು ಅಥವಾ ನಮ್ಮ ಬೋರ್ಡ್ಗಿರ್ಬೋದು ಎಲ್ಲರೂ ಕೂಡ ಒಂಥರ ಭಯ ಇರ್ತದೆ ಮತ್ತು ನಮ್ಮಿಂದ ಜವಾಬ್ದಾರಿ ಜಾಸ್ತಿ ಆಗ್ತದೆ. ನೀವು ಪ್ರತಿ ಮೀಟಿಂಗ್ನಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಸಂಘದ ಉಪಾಧ್ಯಕ್ಷ ಶಿವೇನಹಳ್ಳಿ ಮಲ್ಲೇಶ್ ಮಾತನಾಡಿ, ಸರ್ವ ಸದಸ್ಯರ ಅಭಿಪ್ರಾಯದಂತೆ ನಮ್ಮ ಸಂಘಕ್ಕೆ ಎಣ್ಣೆಗಾಣ ಹಾಗೂ ಶುದ್ಧ ನೀರಿನ ಘಟಕ ನಿರ್ಮಿಸಲು ಚಿಂತನೆ ಮಾಡಲಾಗಿದೆ. ರೈತರು ಬೇರೆ ಬೇರೆ ಕಡೆ ಹೋಗಿ ಎಣ್ಣೆ ಖರೀದಿಸುವ ಬದಲು ನಮ್ಮಲ್ಲಿಯೇ ಕೊಬ್ಬರಿ ಕಡಲೆ ಬೀಜ ತಂದು ಎಣ್ಣೆಗಾಣದಿಂದ ಎಣ್ಣೆ ತೆಗೆಸಿಕೊಂಡರೆ ನಮ್ಮ ಸಹಕಾರ ಸಂಘಕ್ಕೂ ಅನುಕೂಲವಾಗುತ್ತದೆ. ನಮ್ಮಲ್ಲಿ ಸಿಗುವ ಸೂರ್ಯಕಾಂತಿ ಎಣ್ಣೆ ಆರೋಗ್ಯಕರವಾಗಿದ್ದು ಮದುವೆ ಶುಭ ಸಮಾರಂಭಗಳಿಗೆ ನಾವೇ ಸರಬರಾಜು ಮಾಡುತ್ತೇವೆ, ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು. ಸಂಘದ ಚಟುವಟಿಕೆ ಏನಪ್ಪ ಅಂದರೆ ಈಗ ಸದಸ್ಯರು ಕೇಳಿದ್ರು ಕೇಳಿದ್ರು ಈಗ ಕಣ್ಣೆ ಬೀಜದಲ್ಲಿ ಕೊಬ್ಬರಿ ತಗೊಳ್ರಿ ಇದು ಮಾಡ್ರಿ ಅಂತ ಹೇಳಿ ನಾವು ಸುಮಾರು ಸರಿ ಚರ್ಚೆ ಆಯಿತು. ಅನೇಕ ನಮ್ಮ ಸೂರ್ಯ ಏನಾದ್ರು ಕೇಳ್ತಾರೆ ಟೋಟಲ್ 12 ಲಕ್ಷ ಆದಾಯ ಇರೋದು ಅಂತ, 12 ಲಕ್ಷ ಆದಾಯ ನಮ್ಮ ಸೊಸೈಟಿಲೇ 7 ಕೋಟಿ ಟ್ರಾನ್ಸಾಕ್ಷನ್ ಮಾಡಿ 12 ಲಕ್ಷ ಹಂಗಿರೋದ್ರಿಂದ ಅವರು ಯಾವುದೇ ಕಾರಣಕ್ಕೆ ಒಪ್ಪೋದಿಲ್ಲ. ಇನ್ನು ಸರ್ಕಾರದ ಪರ್ಮಿಷನ್ ಕೊಡಬೇಕಾದಕ್ಕೆ ಆಮೇಲೆ ಎಣ್ಣೆ ಬೀಜ ಇದಾಕೊಂಡು ಹೇಳಿದ್ದಾರೆ ಸೋಮಣ್ಣ, ನಾವು ಅದನ್ನೆಲ್ಲ ಚರ್ಚೆ ಮಾಡಿದ್ವಿ. 800-900 ರೂಪಾಯಿ ದುಡ್ಕೊಳ್ಬೇಕು, ಅವ್ನು ತೆಗೆದಿರ್ಬೇಕು, ಆಮೇಲೆ ನೀವು ಸಹಕಾರ ಕೊಡ್ಬೇಕು. ನೀವು ಈಗ ಪಪ್ಪಳಿ ಸಂಘಗಳೆಲ್ಲ ಕೃಷಿ ನಮ್ಗೆ ಒಪ್ಪುತ್ತ ಐತೆ ಅಂತ ಹೇಳಿ ಬಂದು ಯಾರು ಹಾಕ್ಸಬೇಕಲ್ಲ, ಅದು ಬಿಸಿ ಬಿಸಿಲಿಂದ ಹಾಕಿದ್ರೆ ನಮಗೂ ಒಂದು ಲಾಭ ಕೊಡುತ್ತೆ, ಅವನಿಗೆ ಕೂಡ ಕೂಲಿನೂ ಉಂಟು. ಆಮೇಲೆ ತಂಗಿದ ಒಂದು 3-4 ಲಕ್ಷ ರೂಪಾಯಿ ಆ ಮಿಷನರಿಗೆ ಹಾಕ್ಬಿಟ್ಟು ಅದನ್ನ ಟೆಕ್ ಮಾಡೋದು ನಮಗೂ. ಯಾಕೆಂದ್ರೆ ಈಗ ಒಂದು ಉದಾಹರಣೆ ಇಲ್ಲಿ ಬೆಟ್ಟಲ್ಲಿ ಸೊಸೈಟಿಲಿ ಅಡಿಕೆ ತೊಳೆ ಅಂತ ತಂದವೆ, ಟ್ಯಾಕ್ಟರ್ ತಂದವೆ, ಉಪಯೋಗಿಸೋ ಜನ ಎಲ್ಲ ಬೆಟ್ಟ ಏನ್ ಮಾಡೋದು. ನಾನು ಮೊನ್ನೆ ಜನರಲ್ ಮಾಡಿದ್ ಕೇಳಿದೆ, ಏನ್ರಿ ಅಡಿಕೆ ತೊಳೆ ಏನ್ ಮಾಡ್ತಾ ಇದ್ರಿ ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ಯಾರು ಕೇಳೋದಿಲ್ಲ ಪಲ್ಲಿಸಿದ್ದೀನಿ ತಿಳಿಸಿದ್ರು. ಇನ್ನು ಸಭೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಜಯಣ್ಣ, ನಿರ್ದೇಶಕರಾದ ಚನ್ನಬಸಯ್ಯ, ಸೋಮಶೇಖರ್, ಸಿದ್ದೇಗೌಡ ಇತರರು ಇದ್ದರು. ಮೋಹನ್ ಎಂಎನ್ ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕಿನ ಸಿಎಸ್ಪುರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಮಾಜಿ ಶಾಸಕ ಮಸಾಲೆ ಜಯರಾಮ್ ಚಾಲನೆ ನೀಡಿದ್ದಾರೆ.
ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮಸಾಲೆ ಜಯರಾಮ್ ಮಾತನಾಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶಾದ್ಯಂತ ಈಗಾಗಲೇ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಕರೆ ನೀಡಿದ್ದಾರೆ. ಭಾರತದಲ್ಲಿ ಪ್ರಸ್ತುತ 10 ಕೋಟಿ ಜನರು ಬಿಜೆಪಿಯ ಸದಸ್ಯತ್ವ ಪಡೆದುಕೊಂಡಿದ್ದಾರೆ. ಸದಸ್ಯತ್ವ ಅಭಿಯಾನದಲ್ಲಿ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಜನರನ್ನ ಸದಸ್ಯರನ್ನ ಪಡೆದ ಹೆಗ್ಗಳಿಕೆ ಬಿಜೆಪಿ ಪಕ್ಷಕ್ಕೆ ಸಲ್ಲುತ್ತದೆ. ಒಬ್ಬೊಬ್ಬರು ತಮ್ಮ ಬೂತ್ ಮಟ್ಟದಲ್ಲಿ ಜನರ ಬಳಿಗೆ ತೆರಳಿ ಅವರಿಗೆ ಬಿಜೆಪಿ ಪಕ್ಷದ ಬಗ್ಗೆ ಮನವರಿಕೆ ಮಾಡಿ ಸದಸ್ಯತ್ವವನ್ನು ಪಡೆದುಕೊಳ್ಳುವಂತೆ ಮಾಡಬೇಕು ಎಂದರು. ಏನು ಭಾರತೀಯ ಜನತಾ ಪಾರ್ಟಿ ಸದಸ್ಯತ್ವ ನೋಂದಣಿನ ಪ್ರಾರಂಭ ಮಾಡಿದ್ದೀವಿ, ಈಗಾಗಲೇ ಸುಮಾರು ಮಾಡಿದ್ದೀವಿ. ಇವತ್ತು ಸಿ ಎಸ್ ಪ್ರೋಬ್ಲಮ್ ಅಲಾರ್ಮ್ ನಡೀತಾ ಇತ್ತು. ಇವತ್ತು ಜಾಸ್ತಿ ಜನ ಇರ್ತಕ್ಕಂಥ ಕಾರ್ಯಕರ್ತರು ಎಲ್ಲ ಕರೆದು ಬಿಟ್ಟು ಅವ್ರಿಗೆ ಈ ಥರ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದೀವಿ. ಎಲ್ಲ ಕಾರ್ಯಕರ್ತರು ಬಂದು ಇವತ್ತು ಅದನ್ನು ಒಂದು ಚಾಲನೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತಿಂದ ಪ್ರಾರಂಭ ಆಗ್ತಾಯಿದೆ. ನಮ್ಮ ಸಿ ಎಸ್ ಪ್ರೋಬ್ಲಮ್ ಸುಮಾರು ಒಂದು 15,000 ಜನಸಂಖ್ಯೆ 15,000 ಇಲ್ಲಾಂದ್ರೆ 20,000 ನೋಂದಣಿ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದೀವಿ. ಆ ಗುರಿ ಬಿಡ್ತೀವಿ ಸರ್. ನಾವು ಅಧಿಕಾರ ಇಲ್ಲ ಅಂದರೆ ಮುಖಂಡರುಗಳು ಯಾರು ತಲೆನೇ ಹಾಕಲ್ಲ ಅಂತ ಸದಸ್ಯರು ಬೇಸರ ವ್ಯಕ್ತಪಡಿಸ್ತಾರೆ ಎಲ್ಲ ಕಡೆ. ಇಲ್ಲ ಸರ್, ಇದ್ದಾಗ ಮಾತ್ರ ಬರ್ತಾರೆ, ಎಲೆಕ್ಷನ್ ಇದ್ದಾಗ ಮಾತ್ರ ಇಂಥವೆಲ್ಲ. ಈಗ ಎಲೆಕ್ಷನ್ ಯಾವುದು ಇಲ್ವಲ್ಲ ಸರ್? ಈಗ ಜೆಡ್ ಪಿ ಟಿವಿ ಬರ್ತಿದೆ. ಅಲ್ಲ, ಜೆಡ್ ಪಿ ಟಿವಿ ಬರ್ತಾರೆ, ರೆಡಿ ಆಗ್ತಾರೆ, ಇನ್ನು ಜೆಡ್ ಪಿ ಬಿ ಬರ್ತಾರೋ ಗೊತ್ತಿಲ್ಲ. ಒಟ್ಟ ನಾವು ನಮ್ಮ ಏನಿದೆ ಪಕ್ಷ ಕಾರ್ಯಕ್ರಮ ಮಾಡಲೇಬೇಕಲ್ಲ, ಪಕ್ಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒತ್ತಡದಲ್ಲಿ ಮಾಡ್ತಿದ್ರ ನೀವು ಯಾರು? ಒತ್ತಡ ಏನಿಲ್ಲ, ಒತ್ತಡ ನಮ್ಗೆ ಒತ್ತಡ ಇದ್ರೆ ಪಕ್ಷದ ಕಾರ್ಯ ಫಸ್ಟ್ ಪಕ್ಷ ಫಸ್ಟ್ ದೇಶ ಆಮೇಲೆ ಬೇರೆ. ಇನ್ನು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಆಗಮಿಸಿದ ನೂರಾರು ಜನರು ಸದಸ್ಯತ್ವ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ತುರುವೇಕೆರೆ ತಾಲೂಕು ಬಿಜೆಪಿ ಅಧ್ಯಕ್ಷ ಮೃತ್ಯುಂಜಯ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಹೇಶ್, ತಾಲೂಕು ಕಾರ್ಯದರ್ಶಿ ಪ್ರಕಾಶ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ರೋಜ್ಗಾರ್ ಕಚೇರಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಪೋಷಣ್ ಅಭಿಯಾನ ಯೋಜನೆಯಡಿ ಪೋಷಣ್ ಆಧಾರಿತ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ಮುದ್ದಣ್ಣ ಮಾತನಾಡಿ, ಪೋಷಣ ಆಧಾರಿತ ಮಾಸಾಚರಣೆ ಉದ್ದೇಶ ಯಾವ ಮಗು ಅಥವಾ ತಾಯಿ ಅಪೌಷ್ಟಿಕತೆಯಿಂದ ತೊಂದರೆಯಾಗಬಾರದು, ಮಗು ಜನಿಸಿದ ನಂತರ 2.5 ವರ್ಷದೊಳಗೆ ಪೌಷ್ಟಿಕ ಆಹಾರ ನೀಡುತ್ತಾರೋ ಅಂತಹ ಮಗು ಆರೋಗ್ಯವಂತ ಜೀವನ ನಡೆಸುತ್ತದೆ. ಇನ್ನು ಕೆಲಸಕ್ಕೆ ಹೋಗುವ ತಾಯಿಯಂದಿರು ಮಕ್ಕಳ ಪೋಷಣೆಯಲ್ಲಿ ಉದಾಸೀನ ತೋರಬಾರದು, ಮಕ್ಕಳಿಗೆ ಹೊರಗೆ ದೊರೆಯುವ ತಿಂಡಿ ಪದಾರ್ಥಗಳನ್ನು ನೀಡಬಾರದು, ಮಕ್ಕಳ ಕರುಳಿಗೆ ಮತ್ತು ಜೀರ್ಣಕ್ರಿಯೆಯಲ್ಲಿ ತೊಂದರೆಯಾಗುತ್ತದೆ, ನಮ್ಮ ಸುತ್ತಮುತ್ತ ವಾತಾವರಣದಲ್ಲೂ ಉತ್ತಮ ಪರಿಸರ ನಿರ್ಮಾಣಕ್ಕೆ ಹೆಚ್ಚು ಒತ್ತು ನೀಡಬೇಕು, ಅಪೌಷ್ಟಿಕತೆ ಬಳಲುವ ಮಕ್ಕಳು ಎಲ್ಲಿಯೂ ದೊರೆಯದಂತೆ ಅಂಗನವಾಡಿ ಕಾರ್ಯಕರ್ತರು ಗಮನ ಹರಿಸಬೇಕೆಂದು ತಿಳಿಸಿದರು. ಯಾರು ಯಾವ ಒಂದು ಸಣ್ಣ ಮಗು ಕೂಡ, ಯಾವ ಒಂದು ಮಹಿಳೆ ಕೂಡ ಅಪೌಷ್ಟಿಕತೆ ನಡಬಾರದು, ಇದೇ ಉದ್ದೇಶ, ಬೇರೆ ಏನೂ ಇಲ್ಲ. ಸೊ ಎಲ್ಲರಿಗೂ ಗೊತ್ತಿದೆ ನಾವು ಅದು ಈ ಭಾಗದಲ್ಲಂತೂ ಈ ಜಿಲ್ಲೆಯಲ್ಲಿ ಏನು ಯಾವುದಕ್ಕೂ ಏನು ಕೊರತೆ ಇಲ್ಲ, ಮಾಹಿತಿ ಕೊರತೆ ಇಲ್ಲ, ಹಣದ ಕೊರತೆ ಇಲ್ಲ, ಒಂದು ಯಾವುದೇ ಒಂದು ರೀತಿಯಲ್ಲಿ ಕೂಡ ಯಾರಿಗೂ ಏನು ಕೊರತೆ ಇಲ್ಲ. ಕೊರತೆ ಇರೋಂಥದ್ದು ಒಂದೇ ಏನಂತಂದ್ರೆ ಸ್ವಲ್ಪ ನೆಗ್ಲಿಜೆನ್ಸಿ, ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ನೆಗ್ಲಿಜೆನ್ಸಿ ಇರುತ್ತೆ. ಸರಿ, ಟೈಮಿಗೆ ಏನು ತಿನ್ಬೇಕು ಅದು ತಿನ್ನಲ್ಲ, ಟೈಮ್ ನಾವು ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ ನೀರು ಚೆನ್ನಾಗಿ ಕುಡೀರಿ, ಟೈಮಿಗೆ ಊಟ ಮಾಡಿ, ಊಟ ಮಾಡಿದ್ರು ಕೂಡ ಆ ಊಟದಲ್ಲಿ ನಿಮಗೆ ಆರೋಗ್ಯಕ್ಕೆ ನಿಮಗೆ ಹೆಲ್ಪ್ ಆಗುವಂತ ಪದಾರ್ಥಗಳಿರ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅದು ಟೈಮ್ ಆಗಲ್ಲ. ಯಾಕೆ ಅಂತಂದ್ರೆ ಕೆಲಸ ಜಾಸ್ತಿ, ಹಣ ಅಂತನ್ನೋದು ಪ್ರಥಮ ಆದ್ಯತೆ ಆಗೋಗಿದೆ. ಇನ್ನು ವಿಜಯಪುರ ಪುರಸಭಾ ಸದಸ್ಯ ನಂದಕುಮಾರ್ ಮಾತನಾಡಿ, ಹಿಂದಿನ ಅವಿಭಕ್ತ ಕುಟುಂಬದಲ್ಲಿ ಹೆರಿಗೆಯಾದ ಸಮಯದಲ್ಲಿ ಬಾಣಂತಿಯರಿಗೆ ಕೆಲಸ ಕೊಡದೆ ಎಲ್ಲವನ್ನ ಸಹಪಾಠಿಗಳೇ ನಿರ್ವಹಿಸುತ್ತಿದ್ರು. ಆದರೆ ಇಂದಿನ ಒತ್ತಡದ ಜೀವನದಲ್ಲಿ ತನ್ನ ಮಗುವಿನ ಪೋಷಣೆಯ ಜೊತೆಗೆ ಸಂಸಾರ, ಮನೆ ಎಲ್ಲವನ್ನ ಪೋಷಿಸುವಂತಹ ಪರಿಸ್ಥಿತಿ ಮೂಡಿದೆ. ನಾವು ಆರೋಗ್ಯವಾಗಿರಲು ಕೆಲಸ ಮಾಡಬೇಕು, ಆದರೆ ನಮ್ಮ ಕೆಲಸ ಕಡಿಮೆ ಮಾಡಿಕೊಳ್ಳಲು ಯಂತ್ರಗಳ ಸಹಾಯದ ಮೊರೆ ಹೋಗಿದ್ದೇವೆ. ಈಗ ಬೆಳೆಯುವ ಆಹಾರ ಪದಾರ್ಥಗಳು ಸಾವಯವ ಗೊಬ್ಬರದಿಂದ ಬೆಳೆಯುತ್ತಿಲ್ಲ, ಎಲ್ಲವೂ ಕೆಮಿಕಲ್, ಭೂಮಿಯನ್ನ ವಿಷಪೂರಿತವಾಗಿ ಮಾಡಿದ್ದೇವೆ, ನಾವು ಹಣದ ಹಿಂದೆ ಹೋಗುತ್ತಿದ್ದೇವೆ, ಆರೋಗ್ಯದ ಕಡೆ ಗಮನ ಹರಿಸುತ್ತಿಲ್ಲ ಅಂತ ತಿಳಿಸಿದ್ರು. ಈಗ ಹಂಗಲ್ಲ, ಒತ್ತಡ ಜೀವನ ಆ ಅಮ್ಮ ತಾನು ಗರ್ಭಿಣಿ ಆದ್ಲು ಅಂದ್ರೆ ತಾನು ಸಾಕ್ಬೇಕು, ತನ್ನ ಮಗುನು ಸಾಕ್ಬೇಕು, ತನ್ನ ಸಂಸಾರನು ಜೀವಿಸ್ಬೇಕು, ತನ್ನ ಮನೆಯನ್ನು ನೋಡಿ. ಈ ಒಂದು ಒತ್ತಡ ಜೀವನದಲ್ಲಿ ಜೀವನ ಸಾಕ್ತಾ ಇದೆ. ಈ ಒತ್ತಡ ಜೀವನದಲ್ಲಿ ಸಾಕಿದಾಗ ಏನಾಗುತ್ತೆ ಹೇಳ್ರೆ, ಆಟೋಮೆಟಿಕ್ ಆಗಿ ಆಗುತ್ತದೆ. ನಮ್ಮ ತಾತ ಮುಂತಾತ ನಮ್ಮ ಅಜ್ಜಿಯವರು ಹೇಳಿದ್ರು, ಒಬ್ಬೊಬ್ರು 12 ಜನ ಇರೋದು ಮನೆಯವ್ರೆಲ್ಲ ಹೊಸಪಟ್ಟೆ ಹೋಗಿದ್ರು. ಅವ್ರಿಗೆ ಇಬ್ಬರು ಹೆಣ್ಮಕ್ಳು, ಇಬ್ಬರು ಹೆಂಡತಿಯರು, ಇಬ್ಬರು ಹೆಂಡತಿ ಒಬ್ರಿಗೆ 12 ಜನ 24 ಜನ ಹೋಗಿದ್ರು. ಮತ್ತೆ ಇಬ್ಬರು ಹೆಂಡತಿ ಮುಸ್ಲಿಮ್ಸ್ ಅಲ್ವ, ಒಬ್ರು 12 ಜನ ಹೋಗ್ರು, 24 ಜನ ಇದ್ದಾರೆ. ಹಿಂದೆ ಏನಾದ್ರೂ ಪೌಷ್ಟಿಕ
ಆಡಳಿತದಿಂದ ಆದ್ರೆ ಈಗ ಅಪೌಷ್ಟಿಕತೆ ಎಲ್ಲಿಂದ ಬಂತಂದ್ರೆ ಇವೇ ನೀವು ಮುಂದೆ ಇಟ್ಟಿದ್ದೀರಲ್ಲ, ಇವೆಲ್ಲ ಮೆಡಿಸಿನ್ ಅಲ್ಲಿಂದ ರೆಡಿ ಅಂತ. ಮೊದಲು ಸಾವಯವ ಗೊಬ್ಬರದಿಂದ ಬೆಳೀತಾ ಇದ್ರು, ಹೊಲದಲ್ಲಿ ಬೆಳೆದಂತ ನಮ್ಮ ಕಟ್ಟಿಗೆಯಲ್ಲಿಂದ ಗೊಬ್ಬರ ಹಾಕಿ ಬೆಳೀತಾ ಇದ್ರು. ಆಗ ಅದು ಮೈ ಬಗ್ಸಿ ದುಡಿತಾ ಇದ್ರು, ನಮ್ಮ ಮೈಯಲ್ಲಿ ಬೆವರೋಗ್ತಾ ಇತ್ತು, ಒಳ್ಳೆ ರಾಗಿ ಬೆಳೆ ಎಲ್ಲ ಬೆಳೀತಾ ಇದ್ರು. ಈಗ ಎಲ್ಲ ತೆಮ್ಕಲ್ಸ ಅಂತಾನೆ ಗೆಪ್ಪಿಸಂತ. ಹಾಗಾಗಿ ಆ ಪೌಷ್ಟಿಕಾಂಶ. ಇನ್ನು ಕಾರ್ಯಕ್ರಮದಲ್ಲಿ ವಿಜಯಪುರ ಪುರಸಭೆ ಸದಸ್ಯ ರಾಜಣ್ಣ, ಸಲ್ಮಾನ್ ಖಾನಂ, ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿ ಮಹೇಶ್, ಪುರಸಭಾ ಸಿಬ್ಬಂದಿ, ಆರೋಗ್ಯ ಇಲಾಖೆ ಸಿಬ್ಬಂದಿ, ಅಂಗನವಾಡಿ ಕಾರ್ಯಕರ್ತರು, ತಾಯಿಯಂದಿರು ಹಾಜರಿದ್ದರು. ಅಕ್ಷಯವಿ ಅಮೋಕ್ ಟಿವಿ ದೇವನಹಳ್ಳಿ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಪ್ರತಿಷ್ಠಾಪಿಸಿದಂತಹ ಗಣೇಶ ಮೂರ್ತಿಯನ್ನ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಲಾಗಿದೆ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಗಣೇಶ ವಿಸರ್ಜನೆಗೂ ಮುನ್ನ ನಡೆಯುವ ಗಂಧಪುಷ್ಪ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತೆ. ಶ್ರೀ ಏಕದಂತ ಗೆಳೆಯರ ಬಳಗ, ಸ್ವಸ್ತಿ ಗೆಳೆಯರ ಬಳಗ, ಶ್ರೀ ವಿನಾಯಕ ಭಕ್ತ ಮಂಡಳಿ ಹೀಗೆ ತಮ್ಮ ತಮ್ಮ ಏರಿಯಾಗಳಲ್ಲಿ ಕೂರಿಸಿದ ಗಣೇಶನಿಗೆ ಗಂಧಪುಷ್ಪ ಆಚರಣೆಯ ಅಂಗವಾಗಿ ವಿಶೇಷ ಅಲಂಕಾರ ಏರ್ಪಡಿಸಲಾಗಿತ್ತು. ಗಣೇಶೋತ್ಸವದ ಅಂಗವಾಗಿ ತನು ಮನ ಧನ ಅರ್ಪಿಸುವ ದಾನಿಗಳಿಗೆ ಸನ್ಮಾನ ಮಾಡುವ ಮೂಲಕ ಕೃತಜ್ಞತೆ ಸಲ್ಲಿಸಲಾಯಿತು. ಮೆರವಣಿಗೆ ಮಾಡಿದ ಗಣೇಶ ಮೂರ್ತಿಗಳನ್ನು ವಿಜಯಪುರ ಸಮೀಪದ ಅವತಿಕೆರೆಯಲ್ಲಿ ಶಾಸ್ತ್ರೋಕ್ತವಾಗಿ ವಿಸರ್ಜಿಸಲಾಯಿತು. ಅಕ್ಷಯ್ ವಿ ಅಮೋಕ್ ಟಿವಿ ದೇವನಹಳ್ಳಿ. ದೇವನಹಳ್ಳಿ ಪಟ್ಟಣದ ನೆಹರು ಯುವ ಕೇಂದ್ರ, ಜಿಲ್ಲಾ ಘಟಕ ಮತ್ತು ಹಲವು ಸಂಸ್ಥೆಗಳ ಸಹಯೋಗದಲ್ಲಿ ಐತಿಹಾಸಿಕ ಕೋಟೆಯ ಸುತ್ತಮುತ್ತ ಸ್ವಚ್ಛತೆ ಕಾರ್ಯವನ್ನು ನಡೆಸಲಾಯಿತು. ನೆಹರು ಯುವ ಕೇಂದ್ರ ಜಿಲ್ಲಾ ಘಟಕ, ಬನಶಂಕರಿ ಐಟಿಐ ಕಾಲೇಜು, ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಸಹಯೋಗದಲ್ಲಿ ಸ್ವಚ್ಛತೆಯ ಸೇವೆ ಸ್ವಚ್ಛತಾ ಅಭಿಯಾನ ಹೊಸ ಸಂಕಲ್ಪದೊಂದಿಗೆ ಸುತ್ತಮುತ್ತ ಸ್ವಚ್ಛತೆ ಮಾಡಲಾಯಿತು. ಇನ್ನು ನೆಹರು ಯುವ ಕೇಂದ್ರದ ಜಿಲ್ಲಾ ಯುವ ಅಧಿಕಾರಿ ಶ್ರೀವಾಣಿ ಕೋನಾರೆಡ್ಡಿ ಮಾತನಾಡಿ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆ ಮೇರೆಗೆ ಸ್ವಚ್ಛತಾ ಅಭಿಯಾನದಲ್ಲಿ ಸೆಪ್ಟೆಂಬರ್ 17 ಅಕ್ಟೋಬರ್ 2 ಗಾಂಧಿ ಜಯಂತಿ ಅಂಗವಾಗಿ ಸ್ವಚ್ಛತೆಯನ್ನು ಆಸ್ಪತ್ರೆ, ಕಾಲೇಜು ಮತ್ತು ಅಗತ್ಯವಿರುವ ಸಮುದಾಯಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುತ್ತಿದೆ. ನಾವು ನಮ್ಮ ಸುತ್ತಲ ಪರಿಸರ ವ್ಯವಸ್ಥೆಯನ್ನು ಸ್ವಚ್ಛವಾಗಿರಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ನನ್ನ ಹೆಸರು ಶ್ರೀವಾಣಿ ಕೊಂಡೆಡ್ಡಿ ಅಂತ. ನಾನು ನೆಹರು ಯುವ ಕೇಂದ್ರ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಆ್ಯಸ್ ಎ ಡಿಸ್ಟ್ರಿಕ್ಟ್ ಯೂತ್ ಆಫೀಸರ್ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಮಾರ್ಚ್ ಸೆಪ್ಟೆಂಬರ್ 24 ಇವಾಗ ಏನು ಕೆಲಸ ಅಂದರೆ ಸ್ವಚ್ಛತಾ ಅಭಿಯಾನ. ಇದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 17 ಅಕ್ಟೋಬರ್ 2 ಗಾಂಧಿ ಜಯಂತಿವರೆಗೂ 15 ಸ್ವಚ್ಛತಾ ಅಭಿಯಾನ ಮಾಡಬೇಕಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಹಾಸ್ಪಿಟಲ್ಸ್, ಕಾಲೇಜಸ್, ಹೆಲ್ತ್ ಕಮ್ಯುನಿಟಿ ಸೆಂಟರ್ಸ್, ರೈಲ್ವೇಸ್, ಆರ್ಕಿಯಾಲಜಿಕಲ್ ಸೈಟ್ಸ್ ಇದರೆಲ್ಲ ಎಲ್ಲ ಹೋಗಿ ಎಲ್ಲ 100 ಸ್ವಚ್ಛತಾ ಅಭಿಯಾನ ಮಾಡ್ತಾ ಇದ್ದೀವಿ. ಇವಾಗ ಏನಂದರೆ ಎಲ್ಲರೂ ಒಂದು 100 ತಮ್ಮ ಲೈಫಲ್ಲಿ ಅಟ್ಲೀಸ್ಟ್ 1 100 ಸ್ವಚ್ಛತೆಗೆ ಈಗ ಕೊಡಬೇಕು ಅಂತ ಕೊಡ್ತಾ ಇದ್ದೀವಿ. ಆ್ಯಂಡ್ ಇದರಲ್ಲಿ ತಾವು ಸ್ವಚ್ಛತಾಗಿ ಇಡಬೇಕು, ಬೇರೆಯವನು ಸ್ವಚ್ಛತಾಗಿ ಇಡಬೇಕು, ಅಕ್ಕಪಕ್ಕದಲ್ಲಿ ಸ್ವಚ್ಛತಾಗಿ ಮಾಡ್ಕೋಬೇಕು ಅಂತ ಇದು ಒಂದು ಉದ್ದೇಶ. ಆ್ಯಂಡ್ ಇವಾಗ ಅಷ್ಟೇ. ಎನ್ಎಸ್ಎಸ್ ಸ್ವಯಂ ಸೇವಕ ಜೀವನ್ ಮಾತನಾಡಿ, ಇಂದಿನ ಸ್ವಚ್ಛತಾ ಅಭಿಯಾನವನ್ನು ದೇವನಹಳ್ಳಿಯ ಐತಿಹಾಸಿಕ ಕೋಟೆ ಮತ್ತು ರೈಲ್ವೆ ನಿಲ್ದಾಣದಲ್ಲಿ ಮಾಡುತ್ತಿದ್ದೇವೆ. ಸಾರ್ವಜನಿಕ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರುವುದು ಸಂತೋಷವಾಗುತ್ತದೆ. ಸಾರ್ವಜನಿಕರು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಸಹಕರಿಸಬೇಕಂತ ತಿಳಿಸಿದರು. ನಾನು ಜೀವನ್ ಅಂತ, ದೇವನಹಳ್ಳಿ ತಾಲೂಕು ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನ ಸ್ವಯಂ ಸೇವಕ ವಿದ್ಯಾರ್ಥಿ. ಇವತ್ತು ನೆಹರು ಯುವ ಕೇಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಸ್ವಚ್ಛತಾ ಸೇವೆ ಅನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲಿಂದ ಅವರ ಮಾರ್ಗದರ್ಶನದಲ್ಲಿ ನಾವು ಬನಶಂಕರಿ ITI ಕಾಲೇಜು ಮತ್ತು ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನ ವಿದ್ಯಾರ್ಥಿಗಳು ಬಂದು ಇಲ್ಲಿ ದೇವನಹಳ್ಳಿಯಲ್ಲಿ ಐತಿಹಾಸಿಕ ಕೋಟೆಯಾದಂಥ
ಟಿಪ್ಪು ಕೋಟೆಯಲ್ಲಿ ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತು ಪಕ್ಕದಲ್ಲೇ ಇರುವಂಥ ರೈಲ್ವೆ ನಿಲ್ದಾಣವನ್ನು ನೆಹರು ಯುವ ಘಟಕ ಕೇಂದ್ರದವರ ಮಾರ್ಗದರ್ಶನದಲ್ಲಿ ನಾವು ಕ್ಲೀನ್ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಮಾಡ್ತಾ ಇದ್ದೀರಾ? 11 ಗಂಟೆಯಿಂದ ನಾವು ಬೆಳಗ್ಗೆ 11 ಗಂಟೆಯಿಂದ ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ಲಾಸ್ಟಿಕ್ ಏನನ್ನು ತೆಗೆದ್ರೆ ಇಲ್ಲಿ? ಹೌದು, ಪ್ಲಾಸ್ಟಿಕ್ ಜಾಸ್ತಿ ಇದು, ಪ್ಲಾಸ್ಟಿಕ್ ಎಲ್ಲ ತೆಗೆದಿದ್ದೀವಿ. ಏನನ್ನಿಸ್ತು ನಿಮಗೆ ಕೆಲಸ? ನಮಗೆ ಖುಷಿ ಅನಿಸ್ತಾ ಇದೆ. ನಾವು ಇದೊಂದು ಸ್ವಯಂ ಸೇವೆಯಲ್ಲಿ ನಮಗೆ ಖುಷಿ ಅನಿಸ್ತಾ ಇದೆ. ಇಲ್ಲಿ ಸ್ವಯಂ ಸೇವೆಗೆ ಸೇರಿಕೊಂಡಿದ್ದು ಕ್ಲೀನ್ ಮಾಡ್ತಾ ಇರೋದು ಎಲ್ಲ ನಮಗೆ ಖುಷಿ ಅನಿಸ್ತಾ. ಎಷ್ಟು ಜನ ಇದ್ದೀರಾ ಇಲ್ಲಿ? ನಾವು ಒಂದು 50 ಜನ ಇದ್ದೀವಿ ಇಲ್ಲಿ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಯುವ ಯೋಜನೆಯ ರಾಜ್ಯ ಸಂಯೋಜಕ ಡಾಕ್ಟರ್ ವಿ ಪ್ರಶಾಂತ್, ಬನಶಂಕರಿ ಐಟಿಐ ಕಾಲೇಜಿನ ಆಡಳಿತಾಧಿಕಾರಿ ಡಿ ವೆಂಕಟೇಶ್, ಪ್ರಾಚಾರ್ಯರಾದ ಕೆಎಲ್ ಶಿವರಾಮ್, ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು, ಶಿಬಿರಾರ್ಥಿಗಳು, ಬೋಧಕ ವರ್ಗ, ನೆಹರು ಯುವ ಕೇಂದ್ರದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಅಕ್ಷವಿ, ಅಮೋಘ ಟಿವಿ, ದೇವನಹಳ್ಳಿ. ಇಷ್ಟಿತು ಈ ಹೊತ್ತಿನ ಅಮೋಘ ವಾರ್ತೆಗಳು. ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.